ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕರಾವಳಿಯಲ್ಲಿ ಇದೇ ಮೊದಲ ಬಾರಿ ಬಾಂಬ್ ಸ್ಫೋಟ. ಪಿಎಫ್ಐ ಬ್ಯಾನ್ಗೆ ಪ್ರತಿಕಾರ ತೀರಿಸಿಕೊಳ್ಳಲು ನಡೆದ ಸಂಚು. ತೆರೆಮರೆ ಸಂಚು ನಡೆಸಿದ ಶಂಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯಲ. ಪಂಪೆಲ್ಗೆ ಹೊರಟಿದ್ದ ಆಸಾಮಿ ಅಲ್ಲೇ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ. ಅರೆ ಪ್ರಜ್ಞಾವಸ್ಥೆಯಲ್ಲಿರುವ ನಕಲಿ ಪ್ರೇಮ್ರಾಜ್ ಪ್ರಜ್ಞೆಗೆ ಬಂದರೆ ಹೊರಬೀಳಬಹುದು. ಇನ್ನಷ್ಟು ಸ್ಫೋಟಕ ಮಾಹಿತಿ. ಬಾಂಬ್ ತಂದಿರಲು ಎರಡು ಸಾಧ್ಯತೆಗಳು. ಕೊಯಮತ್ತೂರಿನಿಂದ ಬರುವಾಗಲೇ ರೈಲಲ್ಲಿ ತನ್ನ. ಮಂಗಳೂರಲ್ಲಿ ಯಾರಾದರೂ ತಂದು ಕೊಟ್ರ. ಎರಡೂ ಸಾಧ್ಯತೆಗಳಿಂದ ಭದ್ರತಾ ವ್ಯವಸ್ಥೆ ಬಗ್ಗೆ ಮೂಡುತ್ತಾ ಇದೆ ಹಲವು ಪ್ರಶ್ನೆ. ತಾಲಿಬಾನಿಗಳನ್ನ ಆಹ್ವಾನಿಸಲು ನಮಗೆ ಉತ್ತೇಜಿಸಬೇಡಿ. ಈ ಹಿಂದೆ ಕಿಡಿಗೇಡಿಗಳಿಂದ ಗೋಡೆಗಳ ಮೇಲೆ ಉಗ್ರ ಬರಹ. ಇದಕ್ಕೂ ನಿನ್ನೆಯ ಸ್ಫೋಟಕ್ಕೂ ನಂಟಿದೆಯಾ ಎನ್ನುವ ಬಗ್ಗೆಯೂ ತನಿಖೆ. ಸದ್ಯ ತುಮಕೂರಲ್ಲಿ ರೈಲ್ವೆ ಟ್ರ್ಯಾಕ್ ಮೇಂಟೈನರ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ನಿಜವಾದ ಪ್ರೇಮ್ರಾಜ್. ಶಿಕ್ಷಕರ ನೇಮಕಾತಿ ತಾತ್ಕಾಲಿಕ ಪಟ್ಟಿಯಲ್ಲೂ ಆಗಿದ್ದಾರೆ ಆಯ್ಕೆ. ಆಧಾರ್ ಕಾರ್ಡ್ ಕಳೆದುಕೊಂಡು ಸಮಸ್ಯೆ ಅನುಭವಿಸ್ತಾ ಇರುವ ಹುಬ್ಬಳ್ಳಿ ಮೂಲದ ಪ್ರೇಮ್ರಾಜ್.